ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಂತಿನಲ್ಲಿ ನಮ್ಮ ಜೊತೆ ಇದ್ದಾರೆ ಮದರ್ ತೆರೇಸಾ ಮೆಮೋರಿಯಲ್ ಸ್ಕೂಲ್ ಶಂಕರನಾರಾಯಣದಿಂದ ರಜತ್, ಹೆಲೋ, ಸೋಹನ್ ಶೆಟ್ಟಿ, ಹೆಲೋ, ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದಿಂದ ಎಲ್ವಿಶಾ ಲೋಬೋ, ಹಲೋ, ಶ್ರಾವ್ಯ, ಹಲೋ, ಹಾಗೂ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುದರಂಗಡಿಯಿಂದ ಅನ್ವಿಷ್ ಡಿಸೋಜಾ, ಹಲೋ, ಮತ್ತು ಆದಿತ್ಯ ಶೆಣಾಯ್, ಹೆಲೋ. ಹಾರ್ಟಿ ವೆಲ್ಕಮ್ ಸ್ಟೂಡೆಂಟ್ಸ್, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 8 ಸುತ್ತಿನ ಕಾರ್ಯಕ್ರಮವಿದು. ಪ್ರತಿಯೊಂದು ಸುತ್ತಿನಲ್ಲೂ 4 ಪ್ರಶ್ನೆಗಳ ಆಯ್ಕೆ ಇದೆ. ಒಂದು ಪ್ರಶ್ನೆಯನ್ನು ಕೇಳಿದ ನಂತರ ಆ ತಂಡಕ್ಕೆ 15 ಸೆಕೆಂಡ್ಗಳ ಕಾಲಾವಕಾಶವಿದೆ. ಅವರು ಉತ್ತರಿಸದಿದ್ದರೆ ಪ್ರಶ್ನೆ ತಂಡ ಬಿಗೆ, ಅವರಿಗೆ 10 ಸೆಕೆಂಡ್ಗಳ ಕಾಲಾವಕಾಶ. ಅವರು ಉತ್ತರಿಸದಿದ್ದರೆ ಆ ಪ್ರಶ್ನೆ ಮೂರನೆಯ ತಂಡಕ್ಕೆ, ಅವರಿಗೆ 5 ಸೆಕೆಂಡ್ಗಳ ಕಾಲಾವಕಾಶ. ನಿಯಮಾವಳಿಗಳು ವಿವಿಧ ವಿಷಯಗಳ ಮೇಲೆ ಇದ್ದವೆ, ಆದ್ದರಿಂದ ದಯವಿಟ್ಟು ಗಮನಿಸಬೇಕು. ಸ್ಪಷ್ಟವಾಗಿ ಉತ್ತರ ಕೊಡಬೇಕು, ಕಾನ್ಫಿಡೆನ್ಸಿಂದ ಉತ್ತರಿಸಬೇಕು. ಹಾಗಾದರೆ ಕ್ವಿಜ್ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಿದ್ಧವರೇ? ಮೊದಲನೆಯ ಸುತ್ತು ಸಾಹಿತ್ಯದ ಸುತ್ತು, ಲಿಟರೇಚರ್. ನಮಗೆ ಗೊತ್ತು, ಕತೆ, ಕವಿತೆ, ಕಾದಂಬರಿ, ಪ್ರಬಂಧ ಇತ್ಯಾದಿಗಳು ಸಾಹಿತ್ಯದ ಶೀರ್ಷಿಕೆಯಡಿ ಬರುತ್ತೆ. ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ನನ್ನಲ್ಲಿವೆ. ಕನಿಷ್ಠ ಜ್ಞಾನವನ್ನು ಹೊಂದಿರುವುದು ಸಾಹಿತ್ಯದ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇರಬೇಕಾದ ಮೂಲ ಅರ್ಹತೆ. ಈ ಸುತ್ತಿನಲ್ಲಿ ಕೇಳಲಾಗುವ ಸಾಹಿತ್ಯದ ಬಗ್ಗಿನ ಪ್ರಶ್ನೆಗಳಿಗೆ ನೋಡೋಣ ಯಾರು ಸರಿಯಾದ ಉತ್ತರವನ್ನು ಕೊಡುತ್ತಾರೆಂದು. ಮೊದಲನೆಯ ಪ್ರಶ್ನೆ ತಂಡ ಎ, ನಿಮಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. 3, ದಯವಿಟ್ಟು 3ನೇ ಪ್ರಶ್ನೆಯನ್ನು ಸರ್ಕಲ್ ಮಾಡಿ. ಮೂಕಜ್ಜಿಯ ಕನಸುಗಳು, ಇದು ಯಾರು ಬರೆದ ಕಾದಂಬರಿ? ನಿಮ್ಮ ಸಮಯ ಶುರುವಾಗಿದೆ. ಶಿವರಾಮ ಕಾರಂತ. ಸರಿಯಾದ ಉತ್ತರ ಶಿವರಾಮ ಕಾರಂತ. ಪೂರ್ಣವಾಗಿ ಹೇಳುವುದಾದರೆ ಕೋಟ ಶಿವರಾಮ ಕಾರಂತ. ತಂಡಕ್ಕೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? ಆಯ್ಕೆ ನಂಬರ್ 1. ಈ ವರ್ಷದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಗಿರೀಶ್ ಕಾರ್ನಾಡ್. ತಪ್ಪಾದ ಉತ್ತರ. ಪ್ರಶ್ನೆಯು ತಂಡ ಸಿಗೆ ಹೋಗುತ್ತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಚಂದ್ರಶೇಖರ್ ಕಂಬಾರ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಶ್ರೀಮತಿ ಕೃಷ್ಣ ಸೋಪ್ತಿ. ಜ್ಞಾನಪೀಠವೆನ್ನುವುದು ಅತ್ಯುತ್ಕೃಷ್ಟವಾದಂಥ ಪ್ರಶಸ್ತಿ ಅಲ್ವಾ? ಅದರ ಬಗ್ಗೆ ಸ್ವಲ್ಪ ಜ್ಞಾನ ಇಟ್ಟುಕೊಳ್ಳಬೇಕು. ಮುಂದಿನ ಪ್ರಶ್ನೆ ತಂಡ ಸಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ಎಸ್ ಎಲ್ ಭೈರಪ್ಪ ಕನ್ನಡದ ಓರ್ವ ಅಪ್ರತಿಮ ಬರಹಗಾರರು. ಅವರೇ ಬರೆದ ಅವರ ಆತ್ಮವೃತ್ತಾಂತ ಅಥವಾ ಬಯೋಗ್ರಫಿ, ಅದರ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮಗೆ ನಿಮ್ಮ ಸಮಯ ಶುರುವಾಗಿದೆ. ಏಕಾಂತ. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಭಿತ್ತಿ. ಎಸ್ ಎಲ್ ಭೈರಪ್ಪನವರು ಬಹಳ ಪ್ರಸಿದ್ಧರಾದಂಥ ಒಂದು ಬರಹಗಾರರು. ಅವರದು ಸೂಪರ್ಬ್ ಇದೆ, ಅದು ಭಿತ್ತಿ. ಸಿಕ್ಕಿದರೆ ಓದೋಕೆ ಪ್ರಯತ್ನಿಸಿ. ಮೊದಲನೆಯ ಸುತ್ತು ಇಲ್ಲಿಗೆ ಮುಗಿಯುತ್ತೆ. ಎರಡನೇ ಸುತ್ತಿಗಾಗಿ ನಾವು ಸಿದ್ಧರಾಗೋಣ. ಎರಡನೆಯ ಸುತ್ತು ನಿಮ್ಮೆಲ್ಲರ ಅಥವಾ ನಮ್ಮೆಲ್ಲರ ಪ್ರೀತಿಯ ಸುತ್ತು, ಸಿನಿಮಾ ಸುತ್ತು. ಸಿನಿಮಾ ನೋಡ್ತೀರಾ ನೀವು?
ಥಿಯೇಟ್ರಿಗೆ ಹೋಗಿ ನೋಡ್ತೀರಾ ಅಥವಾ ಟಿ ವಿಯಲ್ಲಿ ನೋಡ್ತೀರಾ? ಯಾವುದಾದ್ರೂ ಸಿನಿಮಾನ ಟಾಕೀಸಿಗೆ ಹೋಗಿ ನೋಡಿದ್ದೀರಾ ರೀಸೆಂಟಾಗಿ? ನೋಡಿದ್ದೀರಿ ಅಂದಮೇಲೆ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ನೋಡೋಣ. ಸಿನಿಮಾಗಳನ್ನಂತೂ ಜನ ತುಂಬ ಮೆಚ್ತಾರೆ. ಇಲ್ಲಿ ಬರುವಾಗ ನೀವು ಸ್ವಲ್ಪ ಆದರೂ ಸಿದ್ಧತೆ ಮಾಡಿಕೊಂಡಿರ್ಬೋದು. ನಿಮ್ಮ ಸಿದ್ಧತೆ ಎಷ್ಟಿದೆ ಅನ್ನುವುದನ್ನು ನಾವೀಗ ಗಮನಿಸೋಣ. ಎರಡನೆಯ ಸುತ್ತು ಸಿನಿಮಾ ಸುತ್ತು. ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 3. 3, ದಯವಿಟ್ಟು ಗಮನಿಸಿ. 3. ತೆಲುಗು ದೇಶಂ ರಾಜಕೀಯ ಪಕ್ಷದ ಸಂಸ್ಥಾಪಕ ಖ್ಯಾತ ಸಿನಿಮಾ ನಟರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಚಿರಂಜೀವಿ. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಸಿಗೆ ಹೋಗುತ್ತೆ. ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಗೊತ್ತಿಲ್ಲ, ಸರಿ. ಎನ್ ಟಿ ಆರ್ ಅಂತ ಎಲ್ಲಾದರೂ ಕೇಳಿದ್ದೀರಾ? ಎನ್ ಟಿ ಆರ್, ಎನ್ ಟಿ ರಾಮರಾವ್ ಅಥವಾ ನಂದಮೂರಿ ತಾರಕ ರಾಮರಾವ್ ಅನ್ನೋರು ಈ ಪಕ್ಷವನ್ನು ಸಂಸ್ಥಾಪಿಸಿದರು. ಅವರು ಬಹಳ ಬಹಳನೇ ತೆಲುಗು ಜನಪ್ರಿಯ ನಟರು. ಅವರ ಪೌರಾಣಿಕವಾಗಲಿ ಚಾರಿತ್ರಿಕವಾಗಲಿ ಯಾವುದೇ ಪಾತ್ರವನ್ನಾಗಲಿ ಸಮರ್ಥವಾಗಿ ಪೋಷಿಸಬಲ್ಲವರು. ಅವರು ಸ್ಥಾಪಿಸಿದ ಪಕ್ಷ ತೆಲುಗು ದೇಶಂ ಪಕ್ಷ. ಎರಡನೆಯ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 2. 2. ಮೀ ಟೂ ಕೇಳಿದಿರಿ ತಾನೆ. ಮೀ ಟೂ ಆಂದೋಲನದ ಭಾಗವಾಗಿ ಕನ್ನಡದ ಯಾವ ನಟಿ ಅರ್ಜುನ್ ಸರ್ಜಾರ್ ಅವರ ಮೇಲೆ ಆರೋಪ ಹೊರಿಸಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಶ್ರುತಿ ಹರಿಹರನ್. ಸರಿಯಾದ ಉತ್ತರ, ಶ್ರುತಿ ಹರಿಹರನ್. ತಂಡ ಎ, ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮ್ಮಲ್ಲಿ, ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? ಆಯ್ಕೆ ನಂಬರ್ 1. 1. ದಿ ವಿಲನ್ ಕನ್ನಡ ಚಿತ್ರದಲ್ಲಿ ನಟಿಸಿದ ಹಿಂದಿ ನಟ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಆಮಿ ಜಾಕ್ಸನ್. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಮಿಥುನ್ ಚಕ್ರವರ್ತಿ ಸರಿಯಾದ ಉತ್ತರ. ಇಲ್ಲಿಗೆ ಎರಡನೆಯ ಸುತ್ತು ಮುಗಿಯುತ್ತೆ. ನೋಡೋಣ ಯಾವ ತಂಡ ಎಷ್ಟು ಅಂಕಗಳನ್ನು ಗಳಿಸಿದೆ ಎಂದು. ತಂಡ ಎ 5 ಅಂಕಗಳು, ತಂಡ ಬಿ ಹಾಗೂ ತಂಡ ಸಿ ಸದ್ಯಕ್ಕೆ 0. ಮೂರನೆಯ ಸುತ್ತು ಫ್ಯಾಷನ್, ಮಾಡೆಲಿಂಗ್, ಜಾಹೀರಾತು ಹಾಗೂ ಟಿವಿ. ಇದೆಲ್ಲದ ಒಂದು ಪ್ರಪಂಚವನ್ನು ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಬೇಕಾದಷ್ಟು ಸಂಗತಿಗಳಿವೆ. ಅದರಲ್ಲಿ ಆಧುನಿಕ ಸೌಂದರ್ಯ ಪ್ರಜ್ಞೆ ಕೂಡ ಒಂದು. ಅದರ ಬಗ್ಗೆ ಒಂದೆರಡು ಪ್ರಶ್ನೆಗಳು ನಿಮಗಾಗಿ. ಮೂರನೆಯ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ಮಣಪ್ಪುರಂ ಗೋಲ್ಡ್ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕನ್ನಡ ನಟ ಯಾರು? ನಿಮ್ಮ ಸಮಯ ಶುರುವಾಗಿದೆ. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್. ಸರಿಯಾದ ಉತ್ತರ. ತಂಡದ ಅಂಕ ಪೂರ್ಣ 3 ಅಂಕಗಳು. ಎರಡನೆಯ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ 2. ಆಯ್ಕೆ ನಂಬರ್ 2, ನಿಮ್ಮ ಪ್ರಶ್ನೆ. ಮಿಸ್ ಯೂನಿವರ್ಸ್ 2017 ಡೆಮಿ ಲೇನೆಲ್ ಪೀಟರ್ಸ್ ಆಫ್ರಿಕಾ ಖಂಡದ ಯಾವ ದೇಶದವರು? ನೈಜೀರಿಯಾ. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸೌತ್ ಆಫ್ರಿಕಾ. ಸರಿಯಾದ ಉತ್ತರ. ತಂಡಕ್ಕೆ
ಒಂದು ಅಂಕ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ಯಾವ ಪ್ರಶ್ನೆ ನಿಮ್ಮ ಆಯ್ಕೆ? ಆಯ್ಕೆ ನಂಬರ್ ಒಂದು. ಒಂದು, ವೈಷ್ಣವಿಗೌಡ ಮತ್ತು ವಿಜಯಸೂರ್ಯ ಮುಖ್ಯ ಪಾತ್ರಗಳಲ್ಲಿರುವ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಅಗ್ನಿಸಾಕ್ಷಿ. ಅಗ್ನಿಸಾಕ್ಷಿ ಸರಿಯಾದ ಉತ್ತರ. ತಂಡಕ್ಕೆ ಪೂರ್ಣ ಮೂರು ಅಂಕಗಳು. ಇಲ್ಲಿಗೆ ಮೂರನೆಯ ಸುತ್ತು ಮುಗಿಯಿತು. ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು ಅಂದರೆ ನಾಲ್ಕನೆಯ ಸುತ್ತು ಕ್ರೀಡೆ. ಒಂದು ಆರೋಗ್ಯಕರ ಶರೀರಕ್ಕಾಗಿ ನಿಜವಾಗಿಯೂ ಆಟ ಅಗತ್ಯ, ಅತ್ಯಗತ್ಯ. ಆಡಿದರೆ ಖಂಡಿತವಾಗಿಯೂ ದೇಹ ಸದೃಢವಾಗುತ್ತೆ, ಆರೋಗ್ಯ ಕೂಡ ಸಿಗುತ್ತೆ. ಆ ಕ್ರೀಡೆಯ ಬಗ್ಗೆ, ಕ್ರೀಡಾಳುಗಳ ಬಗ್ಗೆ ನಿಮಗೆಷ್ಟು ಆಸಕ್ತಿ ಇದೆ ಈಗ ತಿಳಿದುಕೊಳ್ಳೋಣ. ನಾಲ್ಕನೆಯ ಸುತ್ತಿಗೆ ಸಿದ್ಧರಾಗಿ ಕ್ರೀಡೆ. ನಾಲ್ಕನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ನಂಬರ್ ಮೂರು. ಪ್ರಶ್ನೆ ಸಂಖ್ಯೆ ಮೂರು. 28 ಒಲಿಂಪಿಕ್ ಪದಕಗಳನ್ನು ಗೆದ್ದ ಮೈಕಲ್ ಫೆಲ್ಪ್ಸ್ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾಳು? ನಿಮ್ಮ ಸಮಯ ಶುರುವಾಗಿದೆ. ಈಜು. ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ ಮೂರು ಅಂಕಗಳು. ಸ್ವಿಮ್ಮಿಂಗ್ ಅಥವಾ ಈಜು. ಎರಡನೆಯ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಎರಡು. ಈ ವರ್ಷದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ವಿರಾಟ್ ಕೊಹ್ಲಿ ಮತ್ತು ಸಾಯಿಹೋಂ ಮೀರಾಬಾಯಿ ಚಾನು ಇವರು ಹಂಚಿಕೊಂಡರು. ಮೀರಾಬಾಯಿ ಯಾವ ಕ್ರೀಡೆಯ ಕ್ರೀಡಾಳು? ನಿಮ್ಮ ಸಮಯ ಶುರುವಾಗಿದೆ. ರೆಸ್ಲಿಂಗ್. ತಪ್ಪಾದ ಉತ್ತರ. ಪ್ರಶ್ನೆ ಸಿ ತಂಡಕ್ಕೆ ಹೋಗುತ್ತೆ. ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಬಾಸ್ಕೆಟ್ಬಾಲ್. ತಪ್ಪಾದ ಉತ್ತರ. ಪ್ರಶ್ನೆ ತಂಡ ಎಗೆ ನಿಮ್ಮ ಸಮಯ ಈಗ ಶುರು. ವೈಟ್ ಲಿಫ್ಟಿಂಗ್. ಸರಿಯಾದ ಉತ್ತರ. ತಂಡ ಎಗೆ ಒಂದು ಅಂಕ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗಾಗಿ, ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? ನಾಲ್ಕು. ನಾಲ್ಕು. ಹೀನಾ ಸಿಧು ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾಳು? ನಿಮ್ಮ ಸಮಯ ಶುರುವಾಗಿದೆ. ರೆಸ್ಲಿಂಗ್. ತಪ್ಪಾದ ಉತ್ತರ. ತಂಡ ಎ ನಿಮ್ಮ ಸಮಯ ಈಗ ಶುರುವಾಗಿದೆ. ಶೂಟಿಂಗ್. ಸರಿಯಾದ ಉತ್ತರ. ತಂಡ ಎ ನಿಮಗೆ ಎರಡು ಅಂಕಗಳು. ಇಲ್ಲಿಗೆ ನಾಲ್ಕನೆಯ ಸುತ್ತು ಮುಗಿಯಿತು. ನೋಡೋಣ ನಿಮ್ಮಲ್ಲಿ ಯಾವ ತಂಡ ಎಷ್ಟು ಅಂಕಗಳನ್ನು ಗಳಿಸಿದೆ ಎಂದು. ತಂಡ ಎ 11 ಅಂಕಗಳು, ತಂಡ ಬಿ 3 ಅಂಕಗಳು ಹಾಗೂ ತಂಡ ಸಿ 4 ಅಂಕಗಳು. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಮುಂದಿನ ಸುತ್ತು ಅಂದರೆ ಐದನೇ ಸುತ್ತಿಗೆ ನಿಮಗೆ ಸ್ವಾಗತ. ಐದನೆಯ ಸುತ್ತು ರಾಜಕೀಯದ ಸುತ್ತು. ಪ್ರಸ್ತುತ ವಿದ್ಯಮಾನಗಳಲ್ಲಿ ರಾಜಕೀಯವು ಪ್ರಮುಖ ಸ್ಥಾನವನ್ನು ಪಡೆದಿರುತ್ತೆ. ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿ, ರಾಷ್ಟ್ರಪತಿ ಹಾಗೂ ಪ್ರಪಂಚದ ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದುವುದು ಅಗತ್ಯ. ನಿಮ್ಮ ಜ್ಞಾನ ರಾಜಕೀಯದ ಬಗ್ಗೆ ಎಷ್ಟಿದೆ ಎನ್ನುವುದನ್ನು ನಾವೀಗ ನೋಡಿಕೊಳ್ಳೋಣ. ಐದನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಒಂದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಪ್ರತಿಮೆಯ ಪಾದದ ಬಳಿ ನಿಂತ ಪ್ರಧಾನಮಂತ್ರಿಯವರ ಫೋಟೋ ಬಗ್ಗೆ ತನ್ನ ಟ್ವಿಟರ್ ಖಾತೆಯಲ್ಲಿ ಅಗೌರವವಾಗಿ ಮಾತನಾಡಿದ ಕರ್ನಾಟಕ ಮೂಲದ ಮಹಿಳಾ ರಾಜಕಾರಣಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ರಶ್ಮಿಕಾ. ತಪ್ಪಾದ ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ರಮ್ಯಾ. ಸರಿಯಾದ ಉತ್ತರ ರಮ್ಯಾ. ಮೂಲ ಹೆಸರು ದಿವ್ಯ ಸ್ಪಂದನ. ತಂಡ ಎ ನಿಮಗೆ ಎರಡು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ ಮೂರು. ಮೂರು.
ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಲ MLA ಆಗಿ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದರು. ಬಾದಾಮಿಯಲ್ಲಿ ಅವರು ಗೆದ್ದರು. ಸತತವಾಗಿ 5 ಬಾರಿ ಗೆದ್ದು ಬಂದ, ತನ್ನ ಸ್ವಂತ ಕ್ಷೇತ್ರದಲ್ಲೇ ಸೋತರು. ಆ ಕ್ಷೇತ್ರದ ಹೆಸರೇನು? ನಿಮ್ಮ ಸಮಯ ಶುರುವಾಗುತ್ತೆ. ಚಾಮುಂಡೇಶ್ವರಿ. ಸರಿಯಾದ ಉತ್ತರ. ತಂಡ ಎ ನಿಮಗೆ ಸಂಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಡಾಕ್ಟರ್ ಜಯಮಾಲ. ಸರಿಯಾದ ಉತ್ತರ ಡಾಕ್ಟರ್ ಜಯಮಾಲ. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. ರಾಜಕೀಯದ ಈ ಸುತ್ತು, 5ನೇ ಸುತ್ತು ಇಲ್ಲಿಗೆ ಮುಗಿಯಿತು. ಮುಂದಿನ ಸುತ್ತು ನಮ್ಮ ದೇಹ, ಹ್ಯೂಮನ್ ಬಾಡಿ. ಬೇರೆಲ್ಲ ವಿಷಯಗಳ ಬಗ್ಗೆ ಎಷ್ಟು ಜ್ಞಾನವಿದ್ದರೂ ನಮ್ಮ ದೇಹದ ಬಗ್ಗೆ ನಿಮಗೆ ಜ್ಞಾನವಿಲ್ಲದಿದ್ದಲ್ಲಿ ಅದು ವ್ಯರ್ಥ. ಯಾಕಂದರೆ ನಾವು ಜೀವಿಸುವುದು ನಮ್ಮ ದೇಹದ ಜೊತೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನಾದರೂ ನಾವು ತಿಳಿದುಕೊಳ್ಬೇಕು. ನಮ್ಮ ದೇಹ, ಹ್ಯೂಮನ್ ಬಾಡಿ, ಅದರ ಬಗ್ಗೆ ಈಗ ಮುಂದಿನ ಸುತ್ತು. 6ನೇ ಸುತ್ತು ನಮ್ಮ ದೇಹ, ಇದರ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ನಮ್ಮ ಕಿವಿಯು ಕೇಳುವ ಶಬ್ದದ ಪ್ರಮಾಣವನ್ನು ಅಳೆಯುವ ಸಾಧನ ಯಾವುದು? ವಾಟ್ ಈಸ್ ದ ಯೂನಿಟ್ ಯೂಸ್ಡ್ ಟು ಮೆಷರ್ ದಿ ಇಂಟೆನ್ಸಿಟಿ ಆಫ್ ದ ಸೌಂಡ್? ದ ಮೆಷರ್, ದ ಪ್ರಮಾಣ. ನಿಮ್ಮ ಸಮಯ ಶುರುವಾಗಿದೆ. ಡೆಸಿಬೆಲ್. ಸರಿಯಾದ ಉತ್ತರ ತಂಡ ಸಿ ನಿಮಗೆ ಸಂಪೂರ್ಣ 3 ಅಂಕಗಳು. ತಂಡ ಎ ನಿಮಗೆ ಮುಂದಿನ ಪ್ರಶ್ನೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ 1. 1. ನಮ್ಮ ಬಾಯಿ ಒಂದು ದಿನಕ್ಕೆ ಸಾಧಾರಣವಾಗಿ ಎಷ್ಟು ಲಾಲಾರಸ, ಎಂಜಲು ಅಥವಾ ಜೊಲ್ಲು ಉತ್ಪಾದಿಸುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. 2 ಲೀಟರ್. ತಪ್ಪಾದ ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. .5 ಲೀಟರ್. ತಪ್ಪಾದ ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. 3 ಲೀಟರ್. ತಪ್ಪಾದ ಉತ್ತರ. ಅದು ಬರೀ 1 ಲೀಟರ್. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. 270 ಮೂಳೆಗಳ ಜೊತೆ ನೀವು ಹುಟ್ಟಿದರೂ ಪ್ರಾಯ ಪ್ರಬುದ್ಧರಾದಾಗ ನಿಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳು ಉಳಿದಿರುತ್ತವೆ? ನಿಮ್ಮ ಸಮಯ ಶುರುವಾಗಿದೆ. 206. ಸರಿಯಾದ ಉತ್ತರ 206. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. 6ನೇ ಸುತ್ತು ಇಲ್ಲಿಗೆ ಮುಗಿಯಿತು. ಯಾವ್ಯಾವ ತಂಡಗಳು ಎಷ್ಟೆಷ್ಟು ಅಂಕಗಳನ್ನು ಪಡೆದಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 16 ಅಂಕಗಳು, ತಂಡ ಬಿ ಹಾಗೂ ತಂಡ ಸಿ, ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಎನ್ನುವುದನ್ನು ನೀವು ಊಹಿಸ್ತಾ ಇದ್ದೀರಿ. ಮುಂದಿನ ಸುತ್ತಿಗೆ ಹೋಗಬೇಕಾದ್ರೆ ಅವರ ಜೊತೆ ನೀವು ಕಂಪೀಟ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅಂಕಗಳನ್ನು ಪಡೆದುಕೊಳ್ಬೇಕು, ಅಥವಾ ಪರಸ್ಪರರಲ್ಲಿ ಫೈಟಿಂಗ್ ಮಾಡಬೇಕಾದ್ರೂ ಸಹ ಒಂಚೂರು ಫೈಟ್ ಕೊಡಬೇಕು. ನೋಡೋಣ. ಬಿ ತಂಡ ಬಿ 9 ಅಂಕಗಳು ಹಾಗೂ ತಂಡ ಸಿ 7 ಅಂಕಗಳು. 7ನೇ ಸುತ್ತು ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಇದರ ಬಗ್ಗೆ ನಿಮಗೆಷ್ಟು ಜ್ಞಾನ ಇದೆ ಅನ್ನುವುದನ್ನು ನೋಡಿಕೊಳ್ಳೋಣ. ಏಳನೇ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? .3. .3. ಮಕ್ಕಿಕಿ ರೋಟಿ ಮತ್ತು ಸರ್ಸೋಂಕ ಸಾಗ್, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟ ಆಹಾರ ವಿಶೇಷ? ನಿಮ್ಮ ಸಮಯ ಶುರುವಾಗಿದೆ. .ಗುಜರಾತ್. ತಪ್ಪಾದ ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. .ಮಹಾರಾಷ್ಟ್ರ. ತಪ್ಪಾದ ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. .ಹೈದರಾಬಾದ್. ತಪ್ಪಾದ ಉತ್ತರ. ಸರಿಯಾದ ಉತ್ತರ .ಪಂಜಾಬ್. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? .2. ನಯಾರಾಯ್ಪುರ್ ಶೀಘ್ರದಲ್ಲೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥ ಅಟಲ್ ನಗರ್ ಎಂದು ನಾಮಕರಣಗೊಳ್ಳಲಿಕ್ಕಿದೆ. ಯಾವ ರಾಜ್ಯದ ರಾಜಧಾನಿಯದು? ನಿಮ್ಮ ಸಮಯ ಶುರುವಾಗಿದೆ.
ಬಿಹಾರ್. ತಪ್ಪಾದ ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಉತ್ತರ್ ಪ್ರದೇಶ್. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಹರಿಯಾಣ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಛತ್ತೀಸ್ಗಢ. ತಂಡ ಸಿ, ನಿಮ್ಮ ಆಯ್ಕೆಯ ಪ್ರಶ್ನೆ. ಒಂದು. 29ನೇ ರಾಜ್ಯವಾಗಿ ತೆಲಂಗಾಣವು ಯಾವ ಇಸವಿಯಲ್ಲಿ ಅಸ್ತಿತ್ವಕ್ಕೆ ಬಂತು? ನಿಮ್ಮ ಸಮಯ ಶುರುವಾಗಿದೆ. ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. 2014. ಸರಿಯಾದ ಉತ್ತರ 2014. ತಂಡ ಎ, ನಿಮಗೆ 2 ಅಂಕಗಳು. ಇಲ್ಲಿಗೆ 7ನೆಯ ಸುತ್ತು ಮುಗಿಯಿತು. 8ನೆಯ ಸುತ್ತು ವಿಶುವಲ್ ರೌಂಡ್. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ನಮ್ಮ ಜನಜೀವನದಲ್ಲಿ ಆಗಲಿ, ಪ್ರಾಪಂಚಿಕವಾಗಿ ಆಗಲಿ, ಪ್ರಸಿದ್ಧರಾದ ವ್ಯಕ್ತಿಗಳ ಬಗ್ಗೆ ನೀವು ತಿಳಿದುಕೊಳ್ಳುವುದು ಅಗತ್ಯ. ಅದರಲ್ಲಿ ಕೆಲವು ವ್ಯಕ್ತಿಗಳ ಚಿತ್ರಗಳನ್ನು ನಾವು ತೋರಿಸ್ತೇವೆ, ಅದನ್ನು ನೀವು ಗುರುತಿಸಬೇಕು. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸುವ 8ನೆಯ ಸುತ್ತು ಕೊನೆಯ ಸುತ್ತು. ತಂಡ ಬಿ, ನಿಮ್ಮ ಪ್ರಶ್ನೆಯ ಆಯ್ಕೆ ಯಾವುದು? ಒಂದು. ದಯವಿಟ್ಟು ಗಮನಿಸಿ, ನಿಮ್ಮ ಸಮಯ ಶುರುವಾಗಿದೆ. ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ತಂಡ ಸಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ 4. 4. ನಿಮ್ಮ ಸಮಯ ಶುರುವಾಗಿದೆ. ಸೈರಸ್ ಮಿಸ್ತ್ರಿ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ವಿಕಾಸ್ ಕೃಷ್ಣನ್. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಪಿಯೂಷ್ ಗೋಯಲ್. ತಪ್ಪಾದ ಉತ್ತರ. ಉರ್ಜಿತ್ ಪಟೇಲ್, RBI ಗವರ್ನರ್. ತಂಡ ಎ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಆಯ್ಕೆ 3. ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಕಮಲಾದೇವಿ ಚಟ್ಟೋಪಾಧ್ಯಾಯ. ತಪ್ಪಾದ ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ರಾಬ್ರಿ ದೇವಿ, ಬಿಹಾರದ ಮುಖ್ಯಮಂತ್ರಿಯಾಗಿದ್ದವರು, ಲಲ್ಲಪ್ರಸಾದ್ ಯಾದವ್ರ ಧರ್ಮಪತ್ನಿ. ಇಲ್ಲಿಗೆ 8ನೆಯ ಕೊನೆಯ ಸುತ್ತು ಮುಗಿಯಿತು. ಯಾವ ತಂಡವು ಎಷ್ಟು ಅಂಕಗಳನ್ನು ಪಡೆದಿದೆ ಎನ್ನುವುದನ್ನು ಹೇಳುವ ಸಮಯ, ಹಾಗೂ ಮುಂದಿನ ಸುತ್ತಿಗೆ ಯಾವ ತಂಡಗಳು ಆಯ್ಕೆಯಾಗುತ್ತವೆ ಎನ್ನುವುದನ್ನು ತಿಳಿಸುವ ಸಮಯ. ತಂಡ ಎ 18 ಅಂಕಗಳು, ತಂಡ ಬಿ 12 ಅಂಕಗಳು, ಹಾಗೂ ತಂಡ ಸಿ 7 ಅಂಕಗಳು. ಇಂದು ನಮಗೆ ವಿದಾಯ ಕೋರಲಿಕ್ಕಿರುವ ತಂಡ ಸಿ. ಮುಂದೆ ಬಹುಶಃ ನಾವು ಸಿಗಬಹುದು, ಸಿಗದೆಯೂ ಇರಬಹುದು. ಆದರೆ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಇದೊಂದು ದಿಟ್ಟ ಹೆಜ್ಜೆ. ಮುಂದಿನ ದಿನಗಳಲ್ಲಿ ಸಿಗುವ ಆಸೆಯೊಂದಿಗೆ ನಿಮಗೆ ವಿದಾಯ ಕೋರ್ತಾ ಇದ್ದೇವೆ. ಮುಂದಿನ ಸುತ್ತಿಗೆ ಆಯ್ಕೆಯಾಗಿರುವಂತಹ ತಂಡಗಳು ಮದರ್ ತೆರೇಸಾ ಮೆಮೋರಿಯಲ್ ಸ್ಕೂಲ್ ಶಂಕರನಾರಾಯಣ ಮತ್ತು ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ. ಈ ವಿದ್ಯಾರ್ಥಿಗಳೇ, ನಿಮಗೆ ಮುಂದಿನ ಸುತ್ತಿಗೆ ಸ್ವಾಗತ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ಸುಂದರವಾದ ಮಾತಿದೆ. ವಿದ್ಯಾರ್ಥಿಗಳೇ, ಪಠ್ಯ ಪುಸ್ತಕಗಳ ಜೊತೆ ಪಠ್ಯೇತರ ಪುಸ್ತಕಗಳಾದ ಕತೆ, ಕವಿತೆ, ಕವನಗಳು, ಕಾದಂಬರಿಗಳು, ಆತ್ಮಚರಿತ್ರೆಗಳು, ಪ್ರವಾಸ ಕಥನಗಳು, ಇಂತಹ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಬೆಳೆಸಿಕೊಳ್ಳಿ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸಿ ದಾಯಿಜಿ ವರ್ಲ್ಡ್ 247.